ನಮಸ್ಕಾರ. ಇವತ್ತು ನಾವು ಪರಿಸರ ಸಂಚಿಕೆ ಐದನೇ ಮುಂದುವರಿದ ಭಾಗವಾದ ಐದನೇ ಸಂಚಿಕೆಯನ್ನು ನೋಡೋಣ. ಈ ಸಂಚಿಕೆಯಲ್ಲಿ ದನಕರುಗಳಿಂದ ಅರಣ್ಯ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ ಎಂಬುದರ ಬಗ್ಗೆ ನೋಡೋಣ. ಕಾಡಿಗೆ ದುಷ್ಪರಿಣಾಮ ಎಸಗುವ ಅಂಶಗಳಲ್ಲಿ ಬೆಂಕಿಯ ನಂತರ ದನಕರುಗಳ ಮಿತಿಯಿಲ್ಲದ ಮೇಯುವಿಕೆಯು ಕಾರಣ ಎಂದು ಹೇಳಬಹುದು. ದೇಶದಲ್ಲಿ ಈಗ ಜನಸಂಖ್ಯೆಯೊಂದಿಗೆ ದನಸಂಖ್ಯೆಯು ಮಿತಿಯಿಲ್ಲದೆ ಏರಿದೆ. ಗ್ರಾಮ ಗ್ರಾಮಕ್ಕೂ ದನಕರುಗಳು ಮೇಯಲು ಗೋಮಾಳ, ಕಾವಲ್ ಹಾಗೂ ಇತರ ಸರ್ಕಾರಿ ಪಡುವು ಭೂಮಿಗಳಿದ್ದವು. ಅವು ಈಗ ಸ್ಥಳೀಯ ಪಟ್ಟಭದ್ರ ಶ್ರೀವಂತ ಹಾಗೂ ಭೂರಹಿತ ಜನರಿಂದ ಅತಿಕ್ರಮಣಕ್ಕೆ ಒಳಗಾಗಿ ದನಕರುಗಳು ಮೇಯಲು ಸ್ಥಳವಿಲ್ಲದಾಗಿದೆ. ಗ್ರಾಮಾಂತರ ಎಲ್ಲ ದನಕರುಗಳು, ಮೇಕೆ ಕುರಿಗಳು ಕಾದಿಟ್ಟ ಕಾಡು ಹಾಗೂ ಮೃಗಧಾಮಗಳಲ್ಲಿ ಮೇಯಲು ಹಿಂಡು ಹಿಂಡಾಗಿ ದಾಳಿ ಮಾಡಲಾರಂಭಿಸಿವೆ. ಕಾದಿಟ್ಟು ಕಾಡುಗಳಲ್ಲಿ ಪುಕ್ಕಟೆಯಾಗಿ ಮೇಯಿಸುವ ಸೌಲಭ್ಯ ಲಭಿಸಿದ್ದ ಕಾರಣ ತೊಟ್ಟು ಹಾಲು ಕೊಡದ ಗೊಡ್ಡು ದನಗಳ ಸಂಖ್ಯೆ ಇರುತ್ತಲೇ ಇದೆ. ರೈತ ಬಾಂಧವರು ಗೊಬ್ಬರಕ್ಕಾಗಿ ಕಟ್ಟಿಕೊಂಡ ದನಕರುಗಳು ದಿನದ ಹೆಚ್ಚಿನ ಸಮಯ ಕಾಡುಗಳಲ್ಲಿ ಕಳೆಯುತ್ತವೆ. ದಿನನಿತ್ಯ ಲಕ್ಷಾಂತರ ದನಕರುಗಳು ಕಾಡುಗಳಲ್ಲಿ ಹೊಕ್ಕು ಮೇಯುವುದರಿಂದ ಸತತ ತುಳಿತಕ್ಕೊಳಪಟ್ಟ ಅರಣ್ಯ ಭೂಮಿ ಗಟ್ಟಿಯಾಗುತ್ತದೆ. ಫಲವತ್ತತೆ ಕಳೆದುಕೊಂಡ ಭೂಮಿಯಲ್ಲಿ ಬಿದ್ದ ಬೀಜಗಳು ನೈಸರ್ಗಿಕ ರೀತಿಯಲ್ಲಿ ಮೊಳಕೆ ಒಡೆಯಲಾರವು. ಬೆಳೆಯುತ್ತಿರುವ ಸಸಿಗಳಿಗೆ ದನಕರುಗಳು ಬಾಯಿ ಹಾಕಿ ಮೊಟಕುಗೊಳಿಸಿದರೆ ಅವು ಪುನಃ ಚಿಗುರಲಾರವು. ತುಳಿತಕ್ಕೊಳಗಾದ ಭೂಮಿಯ ಮೇಲ್ಪದರು ಮಣ್ಣು ಮಳೆಯ ಹೊಡೆತದಿಂದ ಕೊಚ್ಚಿ ಹೋಗುತ್ತದೆ. ಅಲ್ಲದೆ ಬರಡು ಭೂಮಿಯಾಗಿ ನಂತರ ತೀವ್ರ ಕೊರಕಲು ಪ್ರದೇಶವಾಗಿ ಪರಿವರ್ತಿಸಲ್ಪಡುತ್ತದೆ. ಸ್ಥಳೀಯ ಜೀವಿ ಪರಿಸ್ಥಿತಿ ಕಂಗಾಲಾಗುವುದಲ್ಲದೆ ಬಂಜರು ಭೂಮಿಯಾಗಿ ನಂತರ ಮರಳುಗಾಡು ಪ್ರದೇಶಗಳಾಗಿ ಮಾರ್ಪಾಡಾಗುವಲ್ಲಿ ತಡವಾಗಲಿಕ್ಕಿಲ್ಲ. ಅಲ್ಲಿ ಹುಲ್ಲು ಕಡಿಯು ಬೆಳೆಯುವ ಸ್ಥಿತಿಯಲ್ಲಿರುವುದಿಲ್ಲ. ಇದ್ದ ನೈಸರ್ಗಿಕ ಕಾಡನ್ನು ಒಮ್ಮೆ ಕಳೆದುಕೊಂಡರೆ ತೀರಿತು, ಅದನ್ನು ಹಿಂತಿರುಗಿ ಪಡೆಯುವುದು ಎಂದೆಂದಿಗೂ ಸಾಧ್ಯವಿಲ್ಲ ಎಂಬುದನ್ನು ನಮ್ಮ ಜನತೆ ನೆನಪಿನಲ್ಲಿ ಇಡಬೇಕು. ದನಕರುಗಳು ಕಾದಿಟ್ಟ ಅರಣ್ಯ ಹಾಗೂ ಮೃಗಧಾಮಗಳಲ್ಲಿ ಮೇಯುವುದರಿಂದ ಆಹಾರಕ್ಕೆ ವನ್ಯ ಮೃಗಗಳೊಂದಿಗೆ ಪೈಪೋಟಿ ಉಂಟಾಗುವುದಲ್ಲದೆ ಕಾಲುಬಾಯಿ, ದೊಡ್ಡ ರೋಗ ಹಾಗೂ ಆಂಥ್ರಾಕ್ಸ್ಗಳಂಥ ಮಾರಕ ರೋಗಗಳು ವನ್ಯ ಮೃಗಗಳಿಗೆ ಹಬ್ಬುವ ಸಾಧ್ಯತೆಗಳೇ ಹೆಚ್ಚು. ಹಿಂಡಿನಿಂದ ತಪ್ಪಿಸಿಕೊಂಡ ಅಥವಾ ತುಡುಗು ದನಗಳನ್ನು ಒಂದು ವೇಳೆ ಹುಲಿಯಾಗಲಿ ಚಿರತೆಯಾಗಲಿ ಹಿಡಿದುಕೊಂಡರೆ ಅವುಗಳನ್ನು ವಿಷ ಹಾಕಿ ಕೊಲ್ಲುವುದರಲ್ಲಿ ನಿರತರಾಗುತ್ತಾರೆ ನಮ್ಮ ರೈತ ಬಾಂಧವರು. ಇನ್ನು ಮನುಷ್ಯ ಹಾಗೂ ಅವನ ದನಕರುಗಳಿಂದ ವನ್ಯಮೃಗಗಳೊಂದಿಗೆ ಆಗಬಹುದಾದ ಪೈಪೋಟಿಯನ್ನು ತಪ್ಪಿಸಬೇಕಾದರೆ ದನಕರುಗಳು ಕಾದಿಟ್ಟ ಕಾಡಿನಲ್ಲಿ ಹಾಗೂ ಮೃಗಧಾಮಗಳಲ್ಲಿ ಕಾಲಿಡದಂತೆ ನೋಡಿಕೊಳ್ಳಬೇಕು. ದನಕರುಗಳ ದುಪ್ಪಳಿಯಿಂದ ಕಾಡುಗಳು ರಕ್ಷಣೆ ಆಗಬೇಕಾದರೆ ಮೊದಲಿಗೆ ಕಾದಿಟ್ಟ ಕಾಡುಗಳಲ್ಲಿ ಪುಕ್ಕಟೆಯಾಗಿ ಮೇಯಿಸುವ ಸೌಲಭ್ಯಗಳು ಕೊನೆಗಾಣಬೇಕು. ರಾಷ್ಟ್ರೀಯ ಉದ್ಯಾನ ಹಾಗೂ ವನ್ಯಮೃಗಧಾಮಗಳಲ್ಲಿ ಅಂತೂ ದನಕರುಗಳನ್ನು ಮೇಯಿಸದಂತೆ ಕಾನೂನು ಜಾರಿಯಲ್ಲಿದೆ. ಅದನ್ನು ಗ್ರಾಮಾಂತರ ಜನರು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಸಾಕು, ಕಾಡುಗಳು ರಕ್ಷಣೆ ಪಡೆಯುವಲ್ಲಿ ಅನುಕೂಲ. ಆದರೂ ಜನರು ತಮ್ಮ ದನಕರು ಮೇಕೆಗಳನ್ನು ಅಲ್ಲಿ ಕದ್ದು ಮೇಯಿಸುತ್ತದನ್ನು ದಿನನಿತ್ಯ ಕಾಣುತ್ತವೆ. ಈ ಅತ್ಯಾಚಾರಕ್ಕೆ ಕೊನೆ ಎಂಬುದೇ ಇಲ್ಲವೆ. ಗ್ರಾಮಾಂತರ ಜನರು ತಮ್ಮ ಈಗಿನ ಒಂದು ತೊಟ್ಟು ಹಾಲು ಕೊಡದ ದನಕರುಗಳನ್ನು ಕ್ರಮೇಣ ಕಡಿಮೆ ಮಾಡಿ ಒಳ್ಳೆಯ ರಾಸುಗಳಿಗೆ ಬದಲಾಯಿಸಿಕೊಳ್ಳಬೇಕು. ಉತ್ಕೃಷ್ಟ ರಾಸು ಸಾಕುವುದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುವುದಲ್ಲದೆ ಅವರ ಆರ್ಥಿಕ ಸ್ಥಿತಿಗತಿ ಸುಧಾರಿಸುತ್ತದೆ. ಈ ಕಾರ್ಯಚಟುವಟಿಕೆಗಳು ಕೆಲವು ಪ್ರದೇಶಗಳಲ್ಲಿ ಈಗಾಗಲೇ ಪ್ರಾರಂಭವಾಗಿದ್ದು ರಾಜ್ಯದ ಎಲ್ಲ ಪ್ರದೇಶಗಳಿಗೂ ವಿಶೇಷವಾಗಿ ಕಾಡುಗಳ ಸುಧಾರಿಸಿದ ರಾಸುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿ ಮೇಯಿಸುವುದರಿಂದ ರೈತರಿಗೆ ಗೊಬ್ಬರ ಹೆಚ್ಚು ಲಭಿಸುವುದಲ್ಲದೆ ಕಾಡಿನ ಮೇಲಿನ ದುಷ್ಪರಿಣಾಮ ತಗ್ಗಿಸುವಲ್ಲಿ ಸಹಾಯಕವಾಗುತ್ತದೆ. ಬೇಕಿದ್ದರೆ ರೈತರು ಕಾಡಿನ ಅಂಚಿನಲ್ಲಿ ಹುಲ್ಲು ಕೊಯ್ದು ತಂದು ಮೇಯಿಸಬಹುದು. ಮನುಷ್ಯನ ದುಷ್ಕೃತ್ಯ, ಅವನ ದನಕರುಗಳಿಂದ ಆಗುತ್ತಿರುವ ರೇಚಕತೆ ಹಾಗೂ ಬೆಂಕಿಯಿಂದ ಅನಾಹುತಗಳು ನಡೆಯುತ್ತಿರುವವರೆಗೆ ಕಾಡು ಸುರಕ್ಷಿತವಾಗಿರಲಾರದು. ಅರಣ್ಯ ಜೀವಿ ಪರಿಸ್ಥಿತಿ ಹಾಗೂ ಪರಿಸರ ರಕ್ಷಿಸುವುದಕ್ಕಾಗಿ ಕಾದಿಟ್ಟ ಅರಣ್ಯ ಕ್ಷೇತ್ರಗಳು, ರಾಷ್ಟ್ರೀಯ ಉದ್ಯಾನ ಹಾಗೂ ವನ್ಯ ಮೃಗಧಾಮಗಳ ಸುತ್ತಲೂ ಅಗಲ ಅಥವಾ ಕಂದಕ ತೆಗೆದು ರಕ್ಷಣೆಗೆ ಒಳಪಡಿಸಬೇಕು. ಆಗ ದನಕರುಗಳು ಕಾಡಿನೊಳಗೆ ನುಗ್ಗದಂತೆ ತಪ್ಪಿಸಲು ಸಾಧ್ಯವಾಗುವುದಲ್ಲದೆ ಕಾಡಿನಿಂದ ಆನೆಗಳು ಹಾಗೂ ಇತರ ವನ್ಯಮೃಗಗಳು ಪಕ್ಕದಲ್ಲಿ ಹೊಲಗದ್ದೆಗಳ ಮೇಲೆ ದಾಳಿ ಮಾಡದಂತೆ ನಿಲ್ಲಿಸಬಹುದು. ಆಗ ಕಾಡು ಸುರಕ್ಷಿತ ಹಾಗೂ ಇತರ ಬೆಳೆಗಳು ಕೈಗೆದಕುತ್ತವೆ. ಆಗ ಮಾತ್ರ ಸಸ್ಯ ಸಮೂಹ, ವನ್ಯಮೃಗ ಸಂತುಲ ಹಾಗೂ ಮನುಷ್ಯರು ಆಯಾ ಪರಿಸರಗಳಲ್ಲಿ ನೆಮ್ಮದಿಯಿಂದ ಜೀವಿಸಲು ಸಾಧ್ಯ. ಅದೇ ಆರೋಗ್ಯ ಪರಿಸರ ಸಂರಕ್ಷಣೆ. ರೈತರ ಸಂರಕ್ಷಣೆಯೇ ಸರ್ವತ್ರ ಜೀವಿ ಸಂತುಲಕ್ಕೆ ಉಸಿರು. ಸೂಕ್ತ ರೀತಿಯಲ್ಲಿ ಕಾಡಿನಲ್ಲಿಯ ಸಂಪೂರ್ಣ ಜೀವಿ ಪರಿಸ್ಥಿತಿಯನ್ನು ರಕ್ಷಣೆಗೊಳಪಡಿಸಿದರೆ ಅಲ್ಲಿಯ ಸರ್ವತ್ರ ಜೀವಿಗಳು ತಾವೇ ತಾವಾಗಿ ತಮ್ಮ ಪರಿಸರ ಸಮತೋಲನ ಕಾಪಾಡಿಕೊಳ್ಳುತ್ತವೆ, ಪುನರುಜ್ಜೀವನಗೊಳ್ಳುತ್ತವೆ. ಮನುಷ್ಯ ವಿನಾಕಾರಣ ಕೈ ಹಾಕದೆ ಅಲ್ಲಿಯ ಸಸ್ಯಜೀವಿಗಳ ಸಂಬಂಧ ಜಾಲ ತೊಂದರೆಯಾಗದಂತೆ ನೋಡಿಕೊಂಡಾಗ ಮಾತ್ರ ಪರಿಸರ ಸಮತೋಲನ ಕಾಪಾಡಿಕೊಂಡು ಬರುವಲ್ಲಿ ಸಹಾಯಕವಾಗುತ್ತದೆ. ಅಲ್ಲಿ ಆಕಾಶದಿಂದ ವಿಮಾನ ಮುಖಾಂತರ ಟನ್ನುಗಟ್ಟಲೆ ಬೀಜ ಸುರಿಯುವಿಕೆಯಾಗಲಿ ಸಸ್ಯಗಳನ್ನು ನೆಡುವುದರಾಗಲಿ ಪ್ರಯೋಜನವಾಗಲಾರದು. ಒಂದು ವೇಳೆ ಹಾಗೆ ಮಾಡಿದರೂ ಇಚ್ಛಿತ ಪ್ರತಿಫಲ ದೊರೆಯದೆ ಹೋಗಬಹುದು. ಆದ್ದರಿಂದ ಮನುಷ್ಯ ದನಕರು ಬೆಂಕಿಗಳಿಂದ ಹಾನಿ ತಪ್ಪಿಸಲು ಪಡಿಸಿಕೊಳ್ಳುವಲ್ಲಿ ಹೆಣಗಾಡಬೇಕು. ಅದೇ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅರಣ್ಯ ಸಂರಕ್ಷಣೆಯಲ್ಲಿರಬೇಕಾದ ಅತ್ಯವಶ್ಯಕ ಹಾಗೂ ಪ್ರಯೋಜನಕಾರಿ ಕಾರ್ಯನಿರ್ವಹಣಾ ನೀತಿಯಾಗಿದೆ. ಇನ್ನು ಗಣಿ ಕಾರ್ಯಗಳಿಂದ ಪರಿಸರ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತದೆ ಎನ್ನುವುದನ್ನು ನೋಡುವುದಾದರೆ ರಾಜ್ಯ ಪಶ್ಚಿಮಘಟ್ಟ ಹಾಗೂ ಇತರ ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ, ಮ್ಯಾಂಗನೀಸ್, ಬಾಕ್ಸೈಟ್ ಹಾಗೂ ತಾಮ್ರದಿರಿನ ನಿಕ್ಷೇಪಗಳಿವೆ. ಭೂಮಿಯ ಮೇಲ್ಪದರನ್ನು ಅಗೆದು ಅದರ ಎತ್ತುವ ಕೆಲಸ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿದೆ. ಗಣಿ ಕೆಲಸಗಳಿಂದ ವಿಶಾಲ ಕಾಡುಗಳು ನಾಶವಾಗುವುದಲ್ಲದೆ ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯ ಮಣ್ಣು ಹಾಗೂ ಕಲ್ಲು ಪುಡಿಯನ್ನು ಅಲ್ಲಲ್ಲೇ ಚೆಲ್ಲಲಾಗುತ್ತದೆ. ಇದು ಹಳ್ಳಕೊಳ್ಳಗಳಲ್ಲಿ ಶೇಖರವಾಗಿ ಪ್ರವಾಹಕ್ಕೆ ಎಡತಡೆ ಒಡ್ಡುವುದಲ್ಲದೆ ಕೆಳಭಾಗದಲ್ಲಿರುವ ಬೇಸಾಯ ಕ್ಷೇತ್ರಗಳಿಗೂ ನುಗ್ಗಿ ಭೂಸಾರವನ್ನು ಕೆಡಿಸುತ್ತದೆ.
ಕುದುರೆಮುಖ ಹಾಗೂ ಸೊಂಡೂರು ಕಬ್ಬಿಣ ಅದಿರು ನಿಕ್ಷೇಪಗಳಂತಹ ಪ್ರದೇಶಗಳಲ್ಲಿ ಇಂತಹ ಸಮಸ್ಯೆಗಳು ವಿಪರೀತವಾಗಿ ಕಂಡು ಬರುತ್ತಿವೆ. ಗಣಿ ಕೆಲಸ ಮಾಡುವಾಗ ತ್ಯಾಜ್ಯ ವಸ್ತುಗಳನ್ನು ಅಲ್ಲೇ ಒತ್ತಟ್ಟಿಗೆ ಶೇಖರಿಸಿಡುವ ವ್ಯವಸ್ಥೆ ಆಗಬೇಕಲ್ಲದೆ ಅವುಗಳನ್ನು ಸ್ಥಿರಗೊಳಿಸಲು ಯೋಗ್ಯ ಜಾತಿಯ ಸಸ್ಯಗಳನ್ನು ನೆಟ್ಟು ಬೆಳೆಸುವಂತಾಗಬೇಕು. ಗಣಿ ಕೆಲಸಕ್ಕೆಂದು ನೆಲಯಾಗದಲ್ಲಿ ಅಲ್ಲಿ ಮತ್ತೆ ಗಿಡಮರಗಳನ್ನು ನೆಡುವ ಬೃಹತ್ ಕಾರ್ಯಕ್ರಮ ಹಾಕಿಕೊಳ್ಳಬೇಕು. ಕಾದಿಟ್ಟ ಅರಣ್ಯಗಳ ಮಧ್ಯೆ ಗಣಿಗಳಲ್ಲಿ ಗ್ರನೇಡ್ ತೆಗೆಯುವ ಕಾರ್ಯ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿದ್ದು ಉಪಯೋಗಿಸಿದ ಸ್ಫೋಟಕ ಸಾಮಗ್ರಿಗಳಿಂದ ಸ್ಥಳೀಯ ಪರಿಸರದ ಮೇಲೆ ದುಷ್ಪರಿಣಾಮ ಎಸಗುತ್ತದೆ. ಕಿವಿಗಡಚುಕ್ಕುವ ಸಪ್ಪಳದಿಂದ ಮಾಲಿನ್ಯ ಉಂಟಾಗಿ ವನ್ಯ ಮೃಗಗಳು ಅಲ್ಲಿಂದ ದೂರ ಚದುರಿ ಹೋಗಲು ಕಾರಣವಾಗುತ್ತದೆ. ಅಲ್ಲದೆ ಗುತ್ತಿಗೆದಾರರು ರಸ್ತೆ ನಿರ್ಮಾಣಕ್ಕೆ ಮರಗಿಡಗಳನ್ನು ಕಡಿದು ಹಾಕುವುದಲ್ಲದೆ ಕಾರ್ಮಿಕರು ಸೌದೆಗೆಂದು ಕಾಡು ಕಡಿಯುತ್ತಾರೆ. ಕಾಡು ಹಾಳಾಗುವುದಲ್ಲದೆ ಭೂ ಸದೃಶ್ಯ ಸೌಂದರ್ಯ ಸಂಶೋಧನೆ ಹಾಗೂ ತಂತ್ರಜ್ಞಾನ ಪ್ರಯೋಗಗಳು ನಡೆಯಬೇಕಾಗಿದೆ. ಗಣಿ ಕಾರ್ಯ ಯೋಜನೆ ಪರಿಣಾಮಕಾರಿ ಕಾರ್ಯಗತವಾಗಬೇಕಾದರೆ ಅದರ ಬಹುಮುಖ ಅಭಿವೃದ್ಧಿ ಬಹುಮುಖ್ಯ. ಗಣಿ ಇಲಾಖೆ ಅದಿರು ತೆಗೆಯುವ ನಿಗಮ ಬಳಸುವ ಉದ್ದಿಮೆ ಹಾಗೂ ಸಂಶೋಧನಾ ಕೇಂದ್ರಗಳು ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯನಿರತವಾಗಬೇಕು. ಆಗ ಮಾತ್ರ ಪರಿಸರ ಹದಗೆಡದಂತೆ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದೇ ಇವತ್ತಿನ ವಿಶೇಷಗಳೇ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.